ಹಿರಿಯರು ಮಾತನಾಡಿದರು. ಈ ಬೃಹತ್ ಪ್ರತಿಭಟನಾ ರ್ಯಾಲಿ ಇದ್ದು ಅದರ ಹಿಂದಿನ ಉದ್ದೇಶಗಳು ಮತ್ತು ಪ್ರತಿಭಟನೆ ಹಕ್ಕೋತ್ತಾಯಗಳನ್ನು ಗೋಪಾಲಣ್ಣ ತುಂಬ ಚೆನ್ನಾಗಿ ಹೇಳಿದರು. ಇಂಥ ಮನುಷ್ಯ ಕುಲಕ್ಕೆ ಒಂದು ಕಪ್ಪು ಚುಕ್ಕೆ ಥರ ಮಾತನಾಡಿರೋ ವ್ಯಕ್ತಿನ ದಯಮಾಡಿ ಎಲ್ಲರೂ ಒಂದು ಒಂದೇ ಮನಸ್ಸಿನಿಂದ ಅದನ್ನು ಗಡಿಪಾರು ಮಾಡಬೇಕು, ಅವನ್ನ ನಾವು ಧಿಕ್ಕರಿಸಬೇಕು. ಆ ನಿಟ್ಟಲ್ಲಿ ತಾವೆಲ್ಲ ಮಾಧ್ಯಮದ ಮಿತ್ರರು ಈ ವಿಚಾರವನ್ನು ಎಷ್ಟರ ಮಟ್ಟಕ್ಕೆ ಮನೆ ಮನೆಗೂ ತಲುಪಿಸ್ತೀರಾ, ಆ ರ್ಯಾಲಿಗೆ ಎಲ್ಲರೂ ಬಂದು ಹೇಗೆ ಕೈ ಜೋಡಿಸ್ತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇವತ್ತೆಲ್ಲ ಸೇರಿದ್ದೀವಿ, 1ನೇ ತಾರೀಕಿಗೆ ನಾವು ಆ ಕಾರ್ಯಕ್ರಮ ಬೆಳಿಗ್ಗೆ 11 ಗಂಟೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನಿಂದ ಫ್ರೀಡಮ್ ಪಾರ್ಕ್ವರೆಗೂ ಹೋಗುತ್ತೆ. ನನ್ನ ವಿಶ್ವವಿದ್ಯಾಲಯದ ಮಿತ್ರರ ಸಹಕಾರ ತುಂಬ ದೊರೆತಿದೆ. ಅವರೆಲ್ಲರಿಗೂ ಅವರು ಬಂದು ಕೈ ಜೋಡಿಸ್ಬೇಕು. ಇಂಥ ಒಂದು ಹೋರಾಟಕ್ಕೆ ನಾವು ಕೈ ಜೋಡಿಸಿದಾಗ ನಾವಿನ್ನೂ ಗಟ್ಟಿಯಾಗ್ತೀವಿ. ನಮ್ಮ ನೆಲದ ಕಾನೂನು ಮತ್ತು ನಮ್ಮ ಜವಾಬ್ದಾರಿಗಳನ್ನ ನಾವು ಅರ್ಥಕೊತೀವಿ. ಈ ನಿಟ್ಟಲ್ಲಿ ಬನ್ನಿ, ಎಲ್ಲ ಕೈ ಜೋಡಿಸಿ. ನಮಸ್ಕಾರ. ಎರಡು ಸಮುದಾಯಗಳನ್ನು ನಿಂದನೆ ಮಾಡಿ ಈ ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೆಸಿ ರೆಡ್ಡಿಯವರು ಅಕ್ಕಲಿಗ ಸಮುದಾಯ ಈ ನಾಡಿನಲ್ಲಿ ಅಂಬೇಡ್ಕರ್ ಫಿಲಾಸಫಿಯನ್ನು ಮೊಟ್ಟ ಮೊದಲಿಗೆ ಅರ್ಥಕೊಂಡವರು ಕುವೆಂಪು ಸಾರ್. ಅಂಥ ಸಮುದಾಯವನ್ನು ಬಹಳ ಹೀನಾಯವಾಗಿ ತುಚ್ಛವಾಗಿ ಮಾತಾಡಿದರು. ಇನ್ನು ಬಹುದೊಡ್ಡ ರಾಷ್ಟ್ರೀಯ 909,350 ಜಾತಿಗಳ ಪೈಕಿ ರಾಷ್ಟ್ರೀಯ ಥರದ ಜಾತಿಗಳು 100 ಇದ್ದಾವೆ. ನ್ಯಾಷನಲ್ ಕ್ಯಾರೆಕ್ಟರ್ ಇರ್ತಕ್ಕಂಥ ಜಾತಿಗಳು 100 ಇದೆ. ಅದು ನಂಬರ್ 1 ಶೆಡ್ಯೂಲ್ ಕಾಸ್ಟ್, ನಂಬರ್ 2 ಮುಸ್ಲಿಮ್ಸು, ನಂಬರ್ 3 ಬ್ರಾಹ್ಮಿನ್ಸ್. ಈ ನಂಬರ್ 1 ರಾಷ್ಟ್ರೀಯ ಮಟ್ಟದ ಜಾತಿಯನ್ನು ಬಹಳ ಹೀನಾಯವಾಗಿ ಮಾತಾಡ್ತಾರೆ. ಇನ್ನು ಹೆಣ್ಣು ಮಕ್ಕಳನ್ನು ಆತ ಮಾತಾಡಿರೋ ಸ್ಟೈಲನ್ನು ನೋಡಿದ್ರೆ ನಮ್ಮ ರಾಜ್ಯದ ನೆಲದಲ್ಲಿ ಆತ ಎಲ್ಲೂ ಕೂಡ ಓಡಾಡ್ಬಾರ್ದು. ಈಗ ನಮಗೆ ಈ ಒಕ್ಕಲಿಗರು ಮತ್ತು ಈ ಪರಿಶಿಷ್ಟ ಜಾತಿಗಳು ಅನಾದಿ ಕಾಲದಿಂದ ಜೊತೆ ಜೊತೆಯಲ್ಲೇ ಬಂದಿರೋ, ಆದರೆ ಅನೇಕ ಕಾರಣಗಳಿಗೆ ನಾವು ಒಟ್ಟಾಗಿ ಯಾವುದೇ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದೆ. ವಿಶೇಷವಾಗಿ ಕೆಂಗಲ್ ಹನುಮಂತಯ್ಯ ಸಾಹೇಬರು ಪಾರ್ಲಿಮೆಂಟಲ್ಲಿ ಸಂವಿಧಾನ ಅಪ್ರೂವ್ ಆದಂಥ ಸಂದರ್ಭದಲ್ಲಿ ಮಾತನಾಡ್ತಾರೆ, ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗೋದಕ್ಕೆ ಲಾಯಕ್ಕಿರೋರು ಅಂಬೇಡ್ಕರ್ ಸಾಹೇಬರು ಅಂತ ಹೇಳಿದ್ದಾರೆ. ಈ ರೆಕಾರ್ಡ್ ಆಗಿದೆ. ಹಂಗಾಗಿ ಇಂಥ ಎರಡು ಸಮುದಾಯಗಳು ಇವತ್ತು ಸೇರಿಕೊಂಡು ಮುಖ್ಯವಾಗಿ ಇತರ ಎಲ್ಲ ಸಮುದಾಯಗಳ ಸಹಕಾರ ತಗೊಂಡು ನಾವೇನು ಡಿಮ್ಯಾಂಡ್ಗಳು ಕೊಟ್ಟಿದ್ದೀವಿ ಆ ಡಿಮ್ಯಾಂಡ್ಗಳು ಎಷ್ಟು ಸಹಕಾರ ಆಗ್ತವೋ ಬಿಡ್ತಾವೋ ಅದು ಬೇರೆ ಪ್ರಶ್ನೆ. ಆದರೆ ಈ ನಾಡಿನ ಎಲ್ಲ ಜನತೆ ನೆನೆಸಿ ಮಾಡಿದ್ರೆ ಈ ಮುನಿರತ್ನಂ ನಾಯ್ಡು ನಮ್ಮ ರಾಜ್ಯದಲ್ಲೇ ಇರಬಾರ್ದು. ನಾವು ಗಡಿಪಾರಕ್ಕೆ ಕೇಳಿದ್ದೀವಿ, ಒತ್ತಾಯ ಮಾಡಿದ್ವಿ. ಆದರೆ ನನ್ನ ಸಲಹೆ ಏನಿದೆ ಅಂದರೆ ಆತನಿಗೆ ಸಾಧ್ಯವಾದರೆ ನೀನೇ ಖುದ್ದು ಗಡಿಪಾರ ಆಗ್ಬಿಡಪ್ಪ, ಯಾಕಂದರೆ ಈ ರಾಜ್ಯದ ಹೆಣ್ಣು ಮಕ್ಕಳನ್ನು ನಿಂದನೆ ಮಾಡಿದ್ಯಾ, ಈ ರಾಜ್ಯದ ಒಕ್ಕಲಿಗರನ್ನೇ ನಿಂದನೆ ಮಾಡಿದ್ರೆ ನಿಮ್ಗೆ ಕುರುಬುರನ್ನ ಈ ಥರ ಜಾತಿಯವ್ರನ್ನ ಬಿಡ್ತೀಯಾ? ಇಲ್ಲ. ಈ ಶೆಡ್ಯೂಲ್ ಕಾಸ್ಟ್ನವರು ಎಲ್ಲ ಶೆಡ್ಯೂಲ್ ಕಾಸ್ಟ್ನ ನಿಂದನೆ ಮಾಡಿದ್ದಾನೆ ಅಂತ. ಹಂಗಾಗಿ ಒಟ್ಟಾರೆ ಕರ್ನಾಟಕದ 7 ಕೋಟಿ ಜನರಿಗೇನೆ ಈತ ಅವಮಾನ ಮಾಡಿದ್ದಾನೆ. ಈಗ ಅನೇಕ ಜನರಿಗೆ ಈ ವಿಷಯ ಗೊತ್ತಿಲ್ಲದೆ ಇರ್ಬೋದು. ಈ ಗೊತ್ತಾಗೋ ಸಲುವಾಗಿ ಈ ಸೋದರತ್ವ ಸಮಾವೇಶ ನಾವು ಮಾಡ್ತಾರೆ ಎಲ್ಲ. ಈಗ ನೋಡಿ, ವಿನಯ್ ಅವರು ಕುರುಬ ಸಮುದಾಯಕ್ಕೆ ಸೇರಿದ್ರು, ನಮ್ಮ ರಾಮಕೃಷ್ಣ ಅವರು ಕುರಿತು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ರು, ಇಟ್ಟಿ ಅವರು, ದೇವರಾಜರು, ಇತರೆ ಅನೇಕ ಜನ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅದರಿಂದ ನಿಮ್ಮ ಮೂಲಕ ನಾವು ಒತ್ತಾಯ ಮಾಡೋದು, 1ನೇ ತಾರೀಕು ನಡೆಯುವಂಥ ಮಹಾರ್ಯಾಲಿ ಏನಿದೆ ಕರ್ನಾಟಕದಲ್ಲಿ, ಮುನಿರತ್ನ ಥರ ಸಾವಿರಾರು ಜಾತಿವಾದಿಗಳಿದ್ದಾರೆ.
ಜಾತಿವಾದಿ ಮನಸ್ಸುಗಳು ಕೋಟಿ ಕೋಟಿ ಗಟ್ಟಲೆ ಇದ್ದಾರೆ, ಅವರಿಗೆ ಒಂದು ಸಂದೇಶವನ್ನು ನಾವು ಕೊಡಬೇಕು. ಈ ಜಾತಿ ಅನ್ನೋದು ಇಲ್ಲದೇ ಇರೋ ಸಂಗತಿ. ಯಾವುದೋ ಒಂದು ಕಾಲದಲ್ಲಿ ಜಾತಿಗಳಾಗಿ ಜಾತಿಗಳನ್ನು ನಮ್ಮ ಮೇಲೆ ಏರಿದ್ದಾರೆ. ಈ ಜಾತಿಗಳನ್ನು ಬಿಟ್ಟು ಸಮಾಜವನ್ನು ಕಟ್ಟೋ ಸಲುವಾಗಿ ನಾವು ಈ ಈ 1ನೇ ತಾರೀಕು ನಡೆಯುವಂಥ ರ್ಯಾಲಿ ಜಾತಿ ತೋಡೋ ಸಮಾಜ ತೋಡೋ ಉದ್ದೇಶದ, ಅಂದರೆ ಜಾತಿಯನ್ನು ಬಿಟ್ಟು ಸಮಾಜವನ್ನು ಕಟ್ಟೋವಂಥ ಕೆಲಸ, ಜೊತೆ ಜಾತಿವಾದಿ ಮನಸ್ಸುಗಳಿಗೆ ಅಂಥ ವಿಕೃತಿ ಜನರಿಗೆ ಒಂದು ಸಂದೇಶವನ್ನು ಕಳಿಸೋ ಸಲುವಾಗಿ ನಾವು ಈ ಪ್ರತಿಭಟನೆಯನ್ನು ಬಹಳ ಶಾಂತಿಯುತವಾಗಿ, ಯಾಕಂದರೆ ನಾವೆಲ್ಲ ಕುವೆಂಪು ಸಾಹೇಬರು ವಂಶಸ್ಥರು, ಬುದ್ಧನ ಫಿಲಾಸಫಿಯನ್ನು ಅಳವಡಿಸ್ಕೊಂಡಿದ್ದೆವು, ಅಂಬೇಡ್ಕರ್ ಸಾಹೇಬರ ಫಿಲಾಸಫಿಯನ್ನು ಅಳವಡಿಸ್ಕೊಂಡಿದ್ದೆವು. ಹಂಗಾಗಿ ಈ ಪ್ರತಿಭಟನಾ ರ್ಯಾಲಿಗೆ ವಿಶೇಷವಾಗಿ ಮಾಧ್ಯಮದ ಮಿತ್ರರು ಶಾಸಕರಾದಂಥ ಮುನಿರತ್ನಮ್ಮ ಅವರು, ಅವರ ಮಾಜಿ ಸಚಿವರು ಆಗಿದ್ದಂಥವರು, ಆ ಒಬ್ಬ ಶಾಸಕನಾದವನಿಗೆ ಕನ್ನಡ ಭಾಷೆಯ ಅದರ ಶ್ರೇಷ್ಠತೆ ಮತ್ತು ಅದರ ಒಂದು ಸೊಗಡಿನ ಅರಿವಿಲ್ಲದೆ ಹೋಗಿರೋದೇ ಒಂದು ತಿಳಗು ತೀರಾ ಬೇಸರ ಆಗುತ್ತೆ. ಯಾಕಂದರೆ ಕನ್ನಡ ಅನ್ನುವಂಥದ್ದೇ ಪಂಪನಿಂದ ಕುವೆಂಪುರ ಅವರಿಗೆ ಬಹುದೊಡ್ಡ ಒಂದು ಮಾನವೀಯವಾದಂತಹ ಒಂದು ಭಾಷೆ ಅದು. ಆ ಭಾಷೆಯ ಬಳಕೆ ಬಗ್ಗೆ ಆತನಿಗೆ ಪರಿಜ್ಞಾನ ಇರಬೇಕು. ಆದರೆ ಆತ ಆಡಿರುವಂಥ ಮಾತುಗಳಿದೆಯಲ್ಲ, ಈ ನೆಲವನ್ನು ಉತ್ತು ಬಿತ್ತು ಹಸಿವನ್ನು ಅಂಗಿಸುವಂಥ ಒಂದು ಸಮುದಾಯವನ್ನು ಮತ್ತು ಈ ದೇಶದಲ್ಲಿ ತಲತಲಾಂತರಗಳಿಂದ ಸಾಮಾಜಿಕ ಶೋಷಣೆಗೆ ಒಳಗಾಗಿರುವಂಥ ಸಮುದಾಯಗಳನ್ನು ಮತ್ತು ಅದರಲ್ಲೂ ಕೂಡ ಹೆಣ್ಣಿನ ಬಗ್ಗೆ ಅವನು ಆಡಿರುವಂಥ ಮಾತುಗಳು ಅತ್ಯಂತ ಅವು ಅಸಭ್ಯವಾಗಿರುವಂಥದ್ದನ್ನು ತಾವೆಲ್ಲರೂ ಕೂಡ ಈಗಾಗಲೇ ತಮ್ಮ ತಮ್ಮ ವಾಹಿನಿಗಳಲ್ಲಿ ಅದನ್ನು ನಾವು ಪ್ರಸಾರ ಮಾಡಿದ್ದೇವೆ. ಆದರೆ ಇದು ಯಾಕೆ ಹೀಗಾಗುತ್ತೆ ಅನ್ನುವಂಥದ್ದನ್ನು ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು. ಮುನಿರತ್ನಮ್ ಅನ್ನುವಂಥವನು ಈ ವ್ಯವಸ್ಥೆಯ ಒಂದು ಕುರೂಪ ಅಷ್ಟೇ, ಅವನು ಅದೊಂದು ಪ್ರತೀಕ. ಆ ಥರದವರು ಅನೇಕರು ಅವರ ಸುಪ್ತ ಮನಸ್ಸುಗಳಲ್ಲಿ ಇದೆ. ಇವತ್ತು ಜಾತಿಯನ್ನೇ ಬೈಗುಡಗಳನ್ನಾಗಿ ಮಾಡಿರುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಸಂವಿಧಾನ ಸಂರಕ್ಷಣಾ ಒಕ್ಕೂಟದ ವತಿಯಿಂದ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಾವಿರಾರು ಸಂಖ್ಯೆಯಲ್ಲಿ ಜನ 1ನೇ ತಾರೀಕು ಅಲ್ಲಿ ಸಮಾವೇಶಗೊಳ್ಳಲಿದ್ದಾರೆ. ನಮ್ಮ ಮುಖ್ಯ ಉದ್ದೇಶ ಈಗಾಗಲೇ ಆತನ ಮೇಲೆ ಕಾನೂನು ಕ್ರಮ ಆಗಿದೆ, ಆತ ಈಗಾಗಲೇ ಜೈಲಲ್ಲಿ ಕುಳಿತಾ ಇದ್ದಾರೆ. ಆದರೆ ಅದಷ್ಟಕ್ಕೆ ಸಾಲದು, ಕಾನೂನಿನ ಕುಣಿಕೆ ಇನ್ನಷ್ಟು ಗಟ್ಟಿಯಾಗಬೇಕು. ಸಮುದಾಯಗಳನ್ನು ಕುರಿತು ಈ ರೀತಿಯ ಅವಹೇಳನಕಾರಿಯಾಗಿ ಮಾತನಾಡುವಂಥದ್ದನ್ನು ಇನ್ನು ಮುಂದೆ ಈ ರೀತಿ ಮಾತಾಡಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆ ಸಂದೇಶ ಸಮುದಾಯಗಳಲ್ಲಿ ಇಲ್ಲಿ ಹೋಗ್ಬೇಕಾಗತ್ತೆ. ಇಲ್ಲದೆ ಹೋದರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಎಷ್ಟೋ ಜನ. ನಿಮಗೆಲ್ಲ ಗೊತ್ತಿದೆ ನಮ್ಮ ಜನಪ್ರತಿನಿಧಿಗಳ ನಾಲಿಗೆಗೆ ಲಂಗು ಲಗಾಮೆ ಇಲ್ದಿರೋಂಗಾಗಿದೆ. ಆ ರೀತಿಯ ಮಾತುಗಳನ್ನು ಕೂಡ ಆಡುವಂಥವ್ರಿಗೂ ಕೂಡ ಇದೊಂದು ಎಚ್ಚರಿಕೆಯ ಸಂದೇಶ ಆಗಬೇಕು ಅನ್ನೋ ಕಾರಣಕ್ಕೆ ಈ ಪ್ರತಿಭಟನೆಯ ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಮ್ಮ ಅಕ್ಕೊತ್ತಾಯಗಳನ್ನು ಕೂಡ ನಾವು ಸರ್ಕಾರದ ಮುಂದೆ ಮಂಡಿಸಿದ್ದೇವೆ. ಆತನನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು. ವಿಶೇಷವಾಗಿ ಬಿ ಜೆ ಪಿಯವರು ಮಾತೆತ್ತಿದ್ರೆ ಅವರು ಹೆಣ್ಣು ಮಕ್ಕಳ ಬಗ್ಗೆ ಅತ್ಯಂತ ಗೌರವದಿಂದ ನಡ್ಕೊಳ್ತೀವಿ, ದೇಶಪ್ರೇಮದ ಬಗ್ಗೆ ಮಾತಾಡುವಂಥವ್ರು, ಸಂಸ್ಕೃತಿಯ ಬಗ್ಗೆ ಉದ್ದುದ್ದ ಭಾಷಣ ಕೊಡುವಂಥವ್ರು ನಮ್ಮ BJPಯವರು. ಅದರಿಂದ BJPಯವರಿಗೆ ಕನಿಷ್ಠ ಜ್ಞಾನ ಇದ್ದರೆ ಆ ಪಕ್ಷದಕ್ಕೆ ಇಲ್ಲಿ ಇರುವಂಥ ಪಕ್ಷದ ನಾಯಕರು ಯಾರು ಇದ್ದಾರಲ್ಲ ಅವರಿಗೆ ಕನಿಷ್ಠ ಜ್ಞಾನ ಇದ್ದಿದ್ರೆ ಆದರೆ ಈತನನ್ನು ಕೂಡಲೇ ಪಕ್ಷದಿಂದ ಮತ್ತು ಆತನ ಶಾಸಕತ್ವದಿಂದ ಆತನನ್ನು ವಜಾಗೊಳಿಸೋದಕ್ಕೆ ಅವರು ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ವಿಶೇಷ ತನಿಖೆ SIT ರಚನೆ ಆಗಿದೆ, ಅದು ತನಿಖೆ ಮುಂದುವರಿಬೇಕು. ಆದರೆ ತನಿಖೆ ಏನು ಮುಂದುವರೆದಂತಲ್ಲ, ಮುಂದೆ ಇದನ್ನು ಸಂಪೂರ್ಣ ಖುಲಾಸೆ ಆಗುವ ಕೆಲವು ಅಪಾಯಗಳು ಕೂಡ ಇದ್ದಾವೆ. ಇದಾಗಬಾರದು, ಇಂಥ ವ್ಯಕ್ತಿಗಳಿಗೆ ಕಾನೂನಿನ ಕಠಿಣ ಕ್ರಮ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಈ ಒತ್ತಾಯವನ್ನು ನಾವು ಮಾಡ್ತಾ
ಇದ್ದೇವೆ. ಅದರ ಬಗ್ಗೆ ಯಾವುದೇ ಸಮುದಾಯ ಆಗಿರಲಿ, ಆ ಸಮುದಾಯಗಳ ಬಗ್ಗೆ ಈ ರೀತಿಯ ಅವಹೇಳನಕಾರಿಯಾಗಿ ಮಾತಾಡುವಂಥದ್ದನ್ನ ಇನ್ನು ಮುಂದೆ ನಿಲ್ಲಿಸಬೇಕು. ಆ ರೀತಿಯಲ್ಲಿ ಯಾವುದೇ ಸಮುದಾಯಗಳ ಮನಸ್ಸಿಗೆ ನೋವುಂಟು ಮಾಡುವಂಥ ಕೆಲಸಗಳನ್ನು ಯಾರೂ ಕೂಡ ಮಾಡಬಾರದು ಅನ್ನುವಂಥ ಉದ್ದೇಶದಿಂದ ಇವತ್ತು ನಾವು ಈ ಪ್ರತಿಭಟನಾ ಕಾರ್ಯಕ್ರಮವನ್ನು ನಾವು ಹುಟ್ಟಿರ್ತಕ್ಕಂಥ ಮುನಿರತ್ನಂ ನಾಯ್ಡು ಖಂಡಿತ ಮನುಷ್ಯತ್ವ ಇಲ್ಲ ಅವರಿಗೆ. ಈಗಾಗಲೇ ನಮ್ಮ ಹೆಣ್ಣು ಮಗಳು ಒಬ್ಬರನ್ನ ಕಗ್ಲುಪುರ ಸ್ಟೇಷನ್ ಹತ್ತಿರಲ್ಲಿ ಒಂದು ಏನು ಅತ್ಯಾಚಾರ ಪ್ರಕರಣ ಇದೆ. ಆ ಹೆಣ್ಣು ಮಗಳು ಹೇಳ್ತಾ ಇದ್ದಾಳೆ, ವಿಧಾನಸೌಧ ವಿಕಾಸಸೌಧ ಕಾರಲ್ಲಿ ಅತ್ಯಾಚಾರ ಮಾಡಿದಂಥ ಗುಣರತ್ನ ನಾಯ್ಡು ಅಂತ ಹೇಳಿರ್ತಕ್ಕಂಥ ಹೇಳಿಕೆಯನ್ನು ನಾವು ನೋಡೋದಾದರೆ ಬಹುಶಃ ವಿಧಾನಸೌಧಕ್ಕೆ ಬರಲಿಕ್ಕೆ ನಾಲೆಯಕ್ಕಾಗಿರ್ತಕ್ಕಂಥ ಈ ಮುನಿರತ್ನಂ ಅವರನ್ನು ಈ ಕೂಡಲೇ ವಿಧಾನ ಸಭೆ ಸದಸ್ಯತ್ವದಿಂದ ಅದನ್ನ ಅನಾಹರಣ ಮಾಡಬೇಕು. ಮತ್ತು ಯಾವುದೇ ಭಯೋತ್ಪಾದಕ ಸಂಘಟನೆ ಕೂಡ ದೇಶದಲ್ಲಾಗಲಿ ಪ್ರಪಂಚದಲ್ಲಾಗಲಿ ಜೈವಿಕ ಅಸ್ತ್ರಗಳನ್ನು ಬಳಸಿರೋದು ನಾವು ನೋಡಿಲ್ಲ. ಆದರೆ ಈ ಕಿಡಿಗೇಡಿ ಹೆಚ್ಚಾಗಿ ಹೊಂದಿರ್ತಕ್ಕಂಥ ಹೆಣ್ಣು ಮಗಳನ್ನು ಕರ್ಕೊಂಬಂದು ಕೆಲವ ಅಧಿಕಾರಿಗಳು ಮತ್ತು ಸ್ನೇಹಿತರನ್ನು ಮುಗಿಸ್ಲಿಕ್ಕೆ ಒಂದು ಪ್ರಚೋದನೆ ನೀಡಿದಂಥ ಇಂಥ ತಿಳಿಗೇಡಿಯನ್ನು ಗಡಿಪಾರು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಸರ್ಕಾರ ಮಾಡಬೇಕು. ಮತ್ತು ವಿಶೇಷವಾಗಿ ನಮ್ಮ ಎರಡು ಸಮುದಾಯಗಳನ್ನು ರಾಜ್ಯದ ಯಾವುದೇ ಮೂಲೆಯಲ್ಲಿ ನಮ್ಮ ಎರಡು ಸಮುದಾಯಗಳು ಒಟ್ಟೊಟ್ಟಿಗೆ ಬಾಳು ನಡೆಸ್ತಕ್ಕಂಥ ಈ ಸಮುದಾಯಗಳನ್ನು ಭಾಳ ತುಚ್ಛವಾಗಿ ಮಾತಾಡಿರ್ತಕ್ಕಂಥ ಈ ಮನುಷ್ಯನನ್ನು ಗಲ್ಲಿಗೇರಿಸಲು ಕೂಡ ತಪ್ಪಾಗಲಾರದು. ಯಾಕಂತೇಳಿದ್ರೆ ಆತನ ಪ್ರತಿಯೊಂದು ಮಾತು ಪ್ರತಿಯೊಂದು ಇದನ್ನು ನೋಡಿದಾಗ ಮನುಷ್ಯ ಕುಲಕ್ಕೆ ಅವನು ಅವಮಾನ. ಅಂತ ಅವಮಾನ ಆಗಿರ್ತಕ್ಕಂಥ ಇವನನ್ನ ಗಲ್ಲಿಗೆ ಕೂಡ ಏರಿಸೋದ್ರಲ್ಲಿ ತಪ್ಪೇನಿಲ್ಲ ಅಂತ ಈ ಸಂದರ್ಭ ಹೇಳ್ತಾ ಈ ರಾಜ್ಯದ ಇಡೀ ಎಲ್ಲ ಶೋಷಿತ ಸಮುದಾಯ ಮತ್ತು ಪ್ರಗತಿಪರರು ಈ ನಾಡನ್ನು ಕಟ್ಟಿರ್ತಕ್ಕಂಥ ಕೆಂಪೇಗೌಡ ವಾರಸುದಾರರು ಮತ್ತು ಅಂಬೇಡ್ಕರ್ ಅವರ ವಾರಸುದಾರಿ ನಾವೆಲ್ಲ ಏನಿದ್ದೀವಿ, ನಾವೆಲ್ಲರೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಬರೋದ್ರ ಮೂಲಕ ಅಕ್ಟೋಬರ್ 1ನೇ ತಾರೀಕು ಈ ರಾಜ್ಯದಲ್ಲಿ ಒಂದು ಏನು ಮುಂದಿನ ದಿನಮಾನಗಳಲ್ಲಿ ಇಂಥ ಕೆಟ್ಟ ಚರಿತ್ರೆ ಇರ್ತಕ್ಕಂಥ ಯಾವುದೇ ರಾಜಕಾರಣ ಇರಲಿ ಈ ಥರ ಕೆಟ್ಟ ಮನಸ್ಥಿತಿ ಇರ್ತಕ್ಕಂಥವ್ರನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಕ್ಕಂಥ ಒಂದು ಚಾಲೆಂಜನ್ನು ಅಕ್ಟೋಬರ್ 1ನೇ ತಾರೀಕು ನಾವು ಪ್ರದರ್ಶನ ಮಾಡೋದ್ರ ಮೂಲಕ ನಾವು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ತಮ್ಮ ಎಲ್ಲ ರೈಟ್ಸ್ ಐಎಎಸ್ ಸಂಸ್ಥೆ ಸಂಸ್ಥಾಪಕ ಹಾಗೂ ಇಂಡಿಪೆಂಡೆಂಟ್ ಪೊಲಿಟಿಷಿಯನ್ ಕೂಡ ಹೌದು. ದಾವಣಗೆರೆಯಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಸುಮಾರು 43 ಸಾವಿರ ಓಟ್ ತಗೊಂಡಿದ್ದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೆಮೈನಲ್ ವರ್ಕ್ ಅನ್ಹೈಲೇಷನ್ ಆಫ್ ಕಾಸ್ಟ್ ಇವೆಲ್ಲ ಕೇಳಿರ್ತೀವಿ. ಆ ಪುಸ್ತಕದ ಒಂದು ಮಾತು ಹೇಳ್ತಾರೆ ಅವರು, ಸೋಷಿಯಲ್ ರಿಫಾರ್ಮ್ ಶುಡ್ ಪ್ರಿಸೀಡ್ ಪೊಲಿಟಿಕಲ್ ರಿಫಾರ್ಮ್ ಅಂತಂದು. ಸೋಷಿಯಲ್ ರಿಫಾರ್ಮ್ ಆಗದೇ ಪೊಲಿಟಿಕಲ್ ರಿಫಾರ್ಮ್ ಆಗಲ್ಲ ಅನ್ನೋದನ್ನು ಆ ಕಾಲದಲ್ಲಿ ಒಂದು ಮಾತು ಹೇಳಿದ್ರು 1937. ಈಗ ಏನಾಗಿದೆ ಅಂತಂದರೆ ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ಯೋಗ್ಯರು ರಾಜಕಾರಣದಿಂದ ಹೋದರೆ ಅಯೋಗ್ಯರು ನಮ್ಮನ್ನು ಆಡ್ತಾರೆ ಅನ್ನೋ ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಭಾಳ ಸ್ಪಷ್ಟವಾಗಿ ಹೇಳಿದರು, ಅದು ವಾರ್ನಿಂಗ್ ಕೂಡ ಕೊಟ್ಟಿದ್ದರು. ಇವತ್ತು ಈ ಅಯೋಗ್ಯರು ದೊಡ್ಡ ಕೂಟನೇ ಕಟ್ಕೊಂಡಿದ್ದಾರೆ. ಮುನಿರತ್ನ ಅನ್ನೋದು ಅದರ ಒಂದು ಸಿಂಪ್ಟಮೆಟಿಕ್ ಅಷ್ಟೇ. ಈಗ ನಾವು ಅವ್ರನ್ನ ಗಡಿಪಾನ್ ಮಾಡಿದರೆ ಇನ್ನೊಂದು ರಾಜ್ಯಕ್ಕೆ ಹೋಗಿ ಅಲ್ಲಿರೋ ಹೆಣ್ಮಕ್ಳು ಇರ್ಬೋದು, ಅಲ್ಲಿರುವ ರಾಜಕೀಯನ ಮತ್ತೆ ಹಾಳು ಮಾಡ್ತಾರೆ, ಪರ್ಮನೆಂಟಾಗಿ ಜೈಲಲ್ಲಿ ಇಡಬೇಕು ಅನ್ನೋದು ನಮ್ಮೆಲ್ಲರ ಬೇಡಿಕೆ. ಹಾಗಾಗಿ ಅಂಬೇಡ್ಕರ್ ಅವರು ವಾರ್ನಿಂಗ್ ಕೊಟ್ಟಿದ್ದರು. ಈ ಕೂಟ ಏನು ಮಾಡ್ತದೆ ಅಂತಂದರೆ ಸೋಷಿಯಲ್ ರಿಫಾರ್ಮ್ಸ್ ಆಗದೇ ಇರೋ ರೀತಿಯ ಒಂದು ವ್ಯವಸ್ಥೆ ಕಟ್ಟಿದ್ದಾರೆ. ಕೇವಲ ಬಂಡವಾಳಶಾಹಿಗಳು, ಈ ಮಾಡರ್ನ್ ಫ್ಯೂಡಲಿಸಮ್ ಅಂತ ಫ್ಯೂಡಲ್ ಮೈಂಡ್ ಸೆಟ್ ಇರುವಂಥ ರಾಜಕಾರಣಿಗಳು ನಮ್ಮನ್ನೆಲ್ಲ ಆಳ್ತಾ ಇದ್ದಾರೆ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಶೋಷಣೆ ಮಾಡ್ತಾ ಇದ್ದಾರೆ. ಆ ಶೋಷಣೆ ಹಲವಾರು ರೀತಿಗಳಲ್ಲಿ, ಒಂದು ವಿಸಿಬಲ್ ಆಗಿರುತ್ತೆ, ಇನ್ವಿಸಿಬಲ್ ಆಗಿರುತ್ತೆ, ನಿರಂತರವಾಗಿ ನಡೀತಾ ಇದೆ. ನಾವು ಕೂತಿರೋರೆಲ್ಲರೂ ಕೂಡ ನಾವು ವಿಕ್ಟಿಮ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ಒಂದು ಏನು ಒಂದು ಬೃಹತ್ ರ್ಯಾಲಿ ಇದೆ, ಇದು ಕೇವಲ ಮುನಿರತ್ನನ್ನು ಗಡಿಪಾರು ಮಾಡಬೇಕು, ಜೈಲಿಗೆ ಕಳಿಸ್ಬೇಕು ಅನ್ನೋದು ಅಷ್ಟೇ ಅಲ್ಲ, ಮಾಧ್ಯಮದ ಮೂಲಕ ಒಂದು ಜನ ಜಾಗೃತಿ, ಒಂದು ಅವೇರ್ನೆಸ್, ಜನಗಳ ಮನಸ್ಸಲ್ಲಿ ಒಂದು ಕಿಚ್ಚನ್ನು ಹುಟ್ಟು ಹಾಕಬೇಕು ಅನ್ನೋ ಒಂದು ಆಶಯದಿಂದ ಮಾಡ್ತಾ ಇದ್ದೀವಿ. ಹಾಗಾಗಿ ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ಕೊಳ್ಳೋದು, ದಯವಿಟ್ಟು ನೀವು ಕೂಡ ಇದರಲ್ಲಿ ಭಾಗಿಯಾಗಬೇಕು, ನಿಮಗೂ ಕೂಡ ಆತ್ಮಸಾಕ್ಷಿ ಇದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಜನಕ್ಕೆ ಇದು ರೀಚ್
ಆಗೋ ರೀತಿಯಲ್ಲಿ ನೀವು ಅದನ್ನು ತಲುಪಿಸ್ಬೇಕಂತಂದು ಹೇಳಿ ಸ್ಥಾನದಿಂದ ಅನರ್ಹಗೊಳಿಸಬೇಕು ಅಂತ ಅಂದಿದ್ದೀನಿ. ಅಕ್ರಮವಾಗಿ ಗಳಿಸಿರುವ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು ಅಂತ ಎರಡನೇದು. ಕರ್ನಾಟಕ ರಾಜ್ಯದಿಂದ ಗಡೀಪಾರ ಮಾಡಬೇಕು ಇತ್ತು. ನಾನು ಮುನಿರತ್ನನಿಗೆ ರಾಜಕೀಯ ಬಹಿಷ್ಕಾರ ಆಗಬೇಕು ಅಂತ ಹೇಳಿದ್ದೆ. ಪಕ್ಷಗಳಿಗೂ ಅನ್ವಯಿಸ್ತದೆ, ಜನರಿಗೂ ಅನ್ವಯಿಸ್ತದೆ. ಆರೋಪಿ ಮುನಿರತ್ನ ಪ್ರಕರಣ ಸಂಬಂಧ ರಚಿಸಿರುವ ವಿಶೇಷ ತನಿಖಾ ತಂಡ ತನಿಖೆಯನ್ನು ನಿಗದಿತ ಕಾಲ ಮಿತಿಯಲ್ಲಿ ಮುಗಿಸಲು ಸೂಚಿಸಬೇಕು ಅಂತ ಹೇಳಿ.